ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶ್ರೀ ರಾಮನವಮಿ ಎಂದು ಮಾಡಲೇಬೇಕಾದಂತಹ ಕೆಲವೊಂದು ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇವತ್ತಿನ ದಿನ ನೀವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡೋದ್ರಿಂದ ಪೂರ್ಣ ಬಲ ನಿಮಗೆ ಲಭಿಸುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ರಾಮನವಮಿಯ ಶುಭಾಶಯಗಳು ನಿಮ್ಮೆಲ್ಲರಿಗೂ ಬೆಳಗ್ಗೆನೆ ಬೇಗ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿಯನ್ನು ಹಾಕಿ ವಸ್ಲಿ ದರ್ಶನ ಕುಂಕುಮ ಇಟ್ಟು ತೋ ಬಾಗಿಲಿಗೆ ತೋರಣವನ್ನು ಕಟ್ಟಿ ಬಾಗಿಲು ಹಾಗೆ ವಸ್ತಿಲನ್ನು ಹೂಗಳಿಂದ ಅಲಂಕಾರ ಮಾಡಿ ಆನಂತರ ಸ್ನಾನಾದಿಗಳನ್ನು ಮುಗಿಸಿ ನೀವು ಪೂಜೆಗೆ ಅಣಿ ಮಾಡಿಕೊಳ್ಬೇಕಾಗತ್ತೆ ಪೂಜೆಯನ್ನು ಯಾವ ರೀತಿ ಮಾಡೋದು ಸರಳವಾಗಿ ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀವು ಆ ವಿಡಿಯೋನ ಬೇಕಿದ್ರೆ ನೋಡ್ಬೋದು ನನ್ನ ಚಾನಲಲ್ಲಿ ಇದೆ ಅನಂತರ ಪೂಜೆಗೆ ಆದಷ್ಟು ತುಳಸಿ ದಳಗಳನ್ನು ಅಥವಾ ತುಳಸಿ ಹಾಕಿ ಾರವನ್ನು ಬಳಸೋದು ತುಂಬಾ ವಿಶೇಷ ಅದರ ಜೊತೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಿಡೋದು ಕೂಡ ತುಂಬಾ ಒಳ್ಳೆಯದು ತುಪ್ಪದ ದೀಪ ಹಚ್ಚೋಕ್ಕಾಗಲಿಲ್ಲ ಅಂದರೆ ನಾರ್ಮಲ್ ಎಣ್ಣೆ ದೀಪವೇ ಹಚ್ಬೋದು ತೊಂದರೆ ಇಲ್ಲ ಆದರೆ ತುಪ್ಪದ ದೀಪ ಹಚ್ಚೋದು ತುಂಬ ವಿಶೇಷ ಇನ್ನು ಪೂಜೆಗೆ ನೈವೇದ್ಯಕ್ಕೆ ಕೋಸಂಬರಿ ನೀರುಮಜ್ಗೆ ಪಾನಕ ಅಥವಾ ಬಾಳೆಹಣ್ಣಿನ ರಸಾಯನ ಒಬ್ಬಟ್ಟು ಕರ್ಗಡ್ಬು ಈ ರೀತಿ ನಿಮ್ಮ ಕೈಲಾದ ಮಟ್ಟಿಗೆ ನೈವೇದ್ಯವನ್ನು ಮಾಡಿಟ್ಟು ಪೂಜೆಯನ್ನು ಸಲ್ಲಿಸ್ಬೋದು ಅದರ ಜೊತೆ ರಾಮಾಯಣವನ್ನು ಪಾರಾಯ ಪಾರಾಯಣ ಮಾಡುವಂಥದ್ದು ಶ್ರೀರಾಮನ ಸ್ತೋತ್ರವನ್ನು ಪಠನೆ ಮಾಡುವಂಥದ್ದು ಕೂಡ ತುಂಬಾ ಒಳ್ಳೆಯದು ಹಾಗೆ ನೀವು ಸ್ಥಾನವನ್ನೆಲ್ಲ ಮುಗಿಸಿ ಬಂದ ನಂತರ ಅವತ್ತಿನ ದಿನ ಶ್ರೀರಾಮನವಮಿ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ನೀವು ಪೂಜೆ ಮಾಡಿದ್ರೆ ಪೂರ್ಣ ಫಲ ಅನ್ನೋದು ನಿಮಗೆ ಲಭಿಸುತ್ತೆ ಹಳದಿ ಬಣ್ಣ ಅನ್ನೋದು ಒಂದು ಶುಭಕರವಾದಂತಹ ಸಂಕೇತ ಹಾಗೆ ಶ್ರೇಷ್ಠವಾದಂತಹ ಒಂದು ಬಣ್ಣ ಆಗಿರೋದರಿಂದ ಆವತ್ತಿನ ದಿನ ಹಳದಿ ಬಣ್ಣವನ್ನು ನೀವು ತೊಟ್ಟು ಆನಂತರ ನೀವು ಪೂಜೆ ಮಾಡೋದ್ರಿಂದ ಪೂರ್ಣ ಫಲ ಅನ್ನೋದು ನಿಮಗೆ ಲಭಿಸುತ್ತೆ ಇನ್ನು ಪೂಜೆ ಎಲ್ಲ ಮುಗಿದ ನಂತರ ಅವತ್ತಿನ ದಿನ ದೇವ್ರ ಮುಂದೆನೇ ಕೂತ್ಕೊಂಡು ಒಂದು ಹೊಸ ಬುಕ್ಕಲ್ಲಾಗಲಿ ಅಥವಾ ಒಂದು ಹೊಸ ಹಾಳೆಯಲ್ಲಾಗಲಿ ಹಸಿರು ಬಣ್ಣದ ಒಂದು ಪೆನ್ನನ್ನು ತಗೊಂಡು ಅದರಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ನೂರ ಎಂಟು ಸಲ ಬರೆಯೋದು ತುಂಬ ಅಂದರೆ ತುಂಬಾ ಒಳ್ಳೆಯದು ನೀವೇನು ಅಂದ್ಕೊಂಡಿರ್ತೀರೋ ಆ ಕೆಲಸ ತುಂಬ ಬೇಗನೆ ನೆರವೇರುತ್ತೆ ಅಥವಾ ಶ್ರೀರಾಮ ಜಯರಾಮ ಜಯ ಜಯ ಅಂತ ಬರೆಯೋದಕ್ಕೆ ಕಷ್ಟ ಆಗತ್ತೆ ಎನ್ನೋರು ಅವತ್ತಿನ ದಿನ ನೀವು ಶ್ರೀರಾಮಕೋಟಿ ಬರೆಯೋದಕ್ಕೆ ಶುರು ಮಾಡ್ಬೋದು ಶ್ರೀರಾಮಕೋಟಿಗೆ ಎಷ್ಟು ಪಾವಿತ್ರತೆ ಇದೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ನಿಮಗೆ ಗೊತ್ತಲ್ವ ಹಾಗಾಗಿ ಶ್ರೀರಾಮಕೋಟಿಯನ್ನು ಅವತ್ತಿನ ದಿನ ಶುರು ಮಾಡ್ಬೋದು ನೀವು ತುಂಬಾ ಒಳ್ಳೆಯದು ಬರೆಯೋದಕ್ಕೆ ಇನ್ನು ಬಿಸಿಲಾಗಿರೋದ್ರಿಂದ ಅವತ್ತಿನ ದಿನ ಯಾರಿಗಾದರೂ ನೀರು ಮಜ್ಜಿಗೆ ಪಾನಕ ಅಥವಾ ಕೋಸಂಬರಿನ ದಾನ ಮಾಡೋದು ಕೂಡ ತುಂಬಾ ಶ್ರೇಷ್ಠ ಅವತ್ತಿನ ದಿನ ಅಥವಾ ಯಾರಿಗಾದರೂ ಬಟ್ಟೆಗಳನ್ನು ದಾನ ಮಾಡೋದು ಕೂಡ ಸರ್ವಶ್ರೇಷ್ಠ ಹಾಗೆ ಪೂಜೆ ಎಲ್ಲ ಮುಗಿದಿದ ನಂತರ ಖಂಡಿತ ರಾಮನ ದೇವಸ್ಥಾನ ಅಕ್ಕಪಕ್ಕದಲ್ಲಿದ್ದರೆ ಒಮ್ಮೆ ಭೇಟಿ ಕೊಟ್ಟು ಬನ್ನಿ ಒಳ್ಳೆಯದಾಗುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಶ್ರೀ ಶ್ರೀರಾಮನವಮಿ ಎಂದು ಮಾಡಲೇಬೇಕಾದಂತಹ ಕೆಲವೊಂದು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ ನನ್ನ ಚಾನೆಲ್ನ ಮಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಮರಿದೆ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್